ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದೇವರಾಜ್ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ಗೆ ಸ್ವಾಗತ. ಸೊ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿವಸ ನಾವು ಸ್ಟೈನ್ಲಿಕ್ ಮೆಶ್ ಹಾಕ್ತಾಯಿದ್ದೀವಿ. ಸೊ ಒಂದು ಶೀಟ್ ಹಾಕಿಬಿಟ್ಟು ಅದ್ರ ಮೇಲೆ ಮೆಶ್ ಹಾಕೋದ್ರಿಂದ ಸ್ವಲ್ಪ ಗಾಳಿ ಅವಾಯ್ಡ್ ಆಗುತ್ತೆ ಕುರಿಗಳಿಗೆ ಅನ್ನೋ ದೃಷ್ಟಿಯಿಂದ ಒಂದು ಮೇಲೆ ಮೆಶ್ಶು, ಕೆಳಗಡೆ ಶೀಟ್, ಮತ್ತು ಕೆಳಗಡೆ ಮೆಶ್ ಹಾಕಿದ್ದೀವಿ ನೋಡಿ. ಸೊ ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಒಳಗಡೆ ಒಂದು ಸರಿ ತೋರಿಸ್ತಾ ಇದ್ದೀನಿ. ಚೈನ್ ಲಿಂಕು ಮತ್ತು ಒಂದು ಶೀಟು ಸೈಡು. ಸೊ ಕೆಳಗಡೆ ಇಕ್ಕೆ ಬಿಡೋದಕ್ಕೆ ಅಟ್ಟದ ಮಾದರಿಯಲ್ಲಿ ಮಾಡ್ತಾಯಿರೋದು. ಆಲ್ರೆಡಿ ಮುಗಿದೋಗಿದೆ ಚೈನ್ ಲಿಂಕ್ ಮೆಶ್ಶು, ಮತ್ತು ಅಲ್ಲಿಗೆ ಹಾಕಿದರೆ ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲ ಅಂದ್ಕೊಂಡಿದ್ದೀನಿ. ನಾನು ಮೇಲಿಂದ ಯಾವಾಗಲೂ ವೀಡಿಯೋ ಮಾಡಿರಲಿಲ್ಲ, ಫಸ್ಟ್ ವೀಡಿಯೋ ಮಾಡ್ತಾಯಿರೋದು. ನೋಡಿ, ಚೈನ್ ಲಿಂಕ್ ಫಿನಿಷಿಂಗ್ ಇದೆ, ಚೆನ್ನಾಗಾಗಿದೆ. ಸೊ ನನಗೆ ಇಷ್ಟ ಇಲ್ಲದೆ ಇರೋದು ಇದೊಂದೇ. ಅಂದರೆ ಚೈನ್ ಲಿಂಕ್ ಮೆಶ್ ಆದರೆ ಅರ್ಧ ದಿವಸದಲ್ಲಿ ಫಿನಿಷ್ ಮಾಡಿದರೆ, ಬಟ್ ಈ ಮೆಶನ್ನು ಹಾಕೋದಕ್ಕೆ 2 ದಿವಸ ತಗೊಂಡಿದ್ದಾರೆ. ಜನ್ರೇಟ್ರ್ ಬಾಡಿಗೆಯಲ್ಲಿ 2 ದಿವಸ 1000 ರೂಪಾಯಿ ಅಂದರೆ 2000 ರೂಪಾಯಿ ವೇಸ್ಟು ನಿಮಗೆ ಅಲ್ಲೇ. ಪ್ಲಸ್ ಫ್ರೇಮ್ ಎಲ್ಲ ಹಾಕಬೇಕು. ಸೊ ನನಗೆ ಇಷ್ಟ ಆಗಲಿಲ್ಲ ಇದೊಂದು ಮಾತ್ರ. ನೀವು ಚೈನ್ ಲಿಂಕ್ ಹಾಕೋದಿದ್ರೆ ಮೇಲಿನ ಥರ ಕೆಳಗಡೆ ಹಾಕಿಬಿಡಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವುಡ್ಡನ್ನು ಹಾಕೋದನ್ನು ತೋರಿಸ್ತೇನೆ. ಥ್ಯಾಂಕ್ ಯು.